ಎಲೆಕ್ಷನ್ ಟೈಮಲ್ಲಿ ಕೆಲವರು ಇದ್ರ ಬಗ್ಗೆ ಮಾತಾಡಿದ್ರು, ಅದಕ್ಕೆ ಸಾಹೇಬರು 100 ಕೋಟಿ ರೂಪಾಯಿ ಅಂಜಾದ್ರಿ ಮಾಡಲ್ ಕಲ್ಯಾಣ ಕರ್ನಾಟಕದಲ್ಲಿ, ಅದೊಂದು ನಿಮ್ಗೊಂದು ದೊಡ್ಡ ಶಕ್ತಿ. ಆಮೇಲೆ ನಜೀರ್ ಅವರೇ, ಐ ಥಿಂಕ್ ನೀವು ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಇದ್ದೀರಿ, ಐ ಥಿಂಕ್ ಈ ಬಜೆಟ್ ಏನು ಈ ವರ್ಷ ಲಾಸ್ಟ್ ಬಜೆಟ್ ಏನೋ ಕೊಟ್ಟಿದ್ದು ಅದು ಇವ್ರದ್ದು ಬೊಮ್ಮಯ್ಯವ್ರದ್ದು ಚೇಂಜ್ ಮಾಡಿ ನಾವು ಮಾಡಬೇಕಾಯ್ತು. ದಿಸ್ ಇಸ್ ಎ ಫುಲ್ ಬಜೆಟ್ ಚೀಫ್ ಮಿನಿಸ್ಟರ್ ಕೊಟ್ಟಿರೋದು. ವಾಟ್ ಡು ಯು ಫೀಲ್ ದಟ್ ಆರ್ ಯು ಹ್ಯಾಪಿ? ಏನಾದ್ರು ಜನ ಬಂದು ಹೇಳ್ತಿದ್ದನ್ನ ನಾವು ನಮ್ಮ ಸರ್ಕಾರ ಜನರ ಆಸೆ ಆಶೋತ್ತರಗಳು ಅವರ ಬದುಕಿನಲ್ಲಿ ಬದಲಾವಣೆ ತರೋಂಥದ್ದು ಏನಾದ್ರು ಪ್ರಯತ್ನ ನಾವು ಮಾಡಿದೀವ? ನಾವು ಈ ಜನಸ್ಪಂದನ ಕಾರ್ಯಕ್ರಮ 2 ಕಾರ್ಯಕ್ರಮಗಳು ಆಯಿತು. ಆ ಕಾರ್ಯಕ್ರಮದಲ್ಲಿ ಜನ ಪ್ರತಿಯೊಂದು ಜಿಲ್ಲೆಯಿಂದ ಬರ್ತಾಯಿದ್ರು. ಹಲವಾರು ಜನ ಎಲ್ಲೆಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ಜನ ಅವ್ರದ್ದೇ ಆದಂಥ ಕಾರ್ಯಕ್ರಮಗಳು, ಅವ್ರದ್ದೇ ಆದಂಥ ಸಮಸ್ಯೆಗಳು ತಗೊಂಡು ಸಾಹೇಬ್ರ ಹತ್ರ ಬರ್ತಾಯಿದ್ರು. ಮತ್ತು ಈ ಬಜೆಟ್ಟು ಘೋಷಣೆ ಮಾಡೋದಕ್ಕೆ ಮೊದಲು ದಲಿತ ಸಮಾಜದವರು ಮತ್ತು ಹಿಂದುಳಿದ ಸಮಾಜದವರು ಅಲ್ಪಸಂಖ್ಯಾತರು ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಟ್ಟರು. ನಿಮ್ಮ ನಿಮ್ಮ ಬೇಡಿಕೆಗಳು ಏನಿದ್ದಾವೆ, ನಿಮ್ಮ ನಿಮ್ಮ ಸಮಸ್ಯೆಗಳು ಏನಿದ್ದಾವೆ ಅದನ್ನು ಪ್ರಸ್ತಾಪ ಮಾಡಿ ಅಂಥೇಳಿ ಸುಮಾರು ಹೊತ್ತು ಚರ್ಚೆಗಳು ಆಯಿತು. ಸಾಕಷ್ಟು ಸಮಸ್ಯೆಗಳು ಮುಂದೆ ಬಂತು. ಪ್ರತಿಯೊಬ್ಬರಿಗೂ ಯಾವುದಾದ್ರು ಒಂದು ರೀತಿಯಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ಬಜೆಟಲ್ಲಿ ಇವತ್ತಿನ ದಿವಸ ಇದೆ. ಐ ಇದೆ ನನಗೆ ಒಂದು ಪ್ರಶ್ನೆ ಮುಖ್ಯಮಂತ್ರಿಗೆ ಕೇಳಬೇಕು ಅಂತಿರೋದು, ಸುಮಾರು ಇವತ್ತಿನ ದಿವಸ 27 ನಿಗಮಗಳಿದ್ದಾವೆ, ಎಲ್ಲ ಸಮಾಜಕ್ಕೆ ಸೇರಿರ್ತಕ್ಕಂಥ ನಿಗಮಗಳಿದ್ದಾವೆ. ಈ ಯೋಚನೆ ನಿಮಗೆ ಹೇಗೆ ಬಂತು? ಇಂಥ ಒಂದು ನಿಗಮಗಳು ಮಾಡಬೇಕು, ಈ ನಿಗಮದ ವತ್ತಿನಿಂದ ಈ ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು ಅಂಥೇಳಿ ಈಗ ಮೊನ್ನೆನೂ ಒಂದು ಘೋಷಣೆ ಮಾಡಿದ್ರಿ ನೀವು ಬಜೆಟಲ್ಲಿ. ಅಲೆಮಾರಿ ಅಲೆಮಾರಿದು ಒಂದು ಆಯೋಗ, ನಿಗಮ ಇಲ್ಲ ಆಯೋಗ ಮಾಡಬೇಕು. ಅಲೆಮಾರಿದು ಒಂದು ಆಯೋಗ ಮಾಡಬೇಕು. ಹೌದು, ಅವ್ರ ಏನು ಸ್ಟೇಟಸ್ ಇದೆ ಅಂಥೇಳಿ ಅದ್ರ ಬಗ್ಗೆನೂ ಸಹ ಇವತ್ತಿನ ದಿವಸ ನೀವು ಅಯೋಮದಲ್ಲಿ ಮನುಷ್ಯನ ಪ್ರಸ್ತಾಪವನ್ನು ಮಾಡಿದ್ರಿ. ಈ ಯೋಜನೆಗಳು ಹೇಗೆ ನಿಮಗೆ ಬರ್ತದೆ ಅಂಥೇಳಿ ಒಂದು ಪ್ರಶ್ನೆ. ಸಿ, ನಾನು ಒಬ್ಬ ಹಿಂದುಳಿದ ಜಾತಿಯಿಂದ ಬಂದವನು, ಮತ್ತು ಈ ದೇಶದ ಇತಿಹಾಸ ಅರ್ಥ ಮಾಡ್ಕೊಂಡಿರ್ತಕ್ಕಂಥವನು. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಇತಿಹಾಸವನ್ನು ಅರ್ಥ ಮಾಡ್ಕೊಂಡಿದ್ದರಿಂದಲೇ ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದರಿಂದಲೇ ಈ ಅಸಮಾನತೆಗೆ ಏನು ಕಾರಣ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿದ್ರು. ಇವತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆ ನಿರ್ಮಾಣ ಆಗಿದ್ದರೆ ಸಮಾಜದಲ್ಲಿ ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆನೇ ಕಾರಣ. ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ನಿರ್ಮಾಣ ಆಯಿತು. 4,000-5,000 ಜಾತಿಗಳು ಈ ದೇಶದಲ್ಲಿ ನಿರ್ಮಾಣ ಆದವು. ಶೂದ್ರ ವರ್ಗ ಜನ ಸುಮಾರು 95% ಜನ ಶೂದ್ರರಾದರು. ಆ 95% ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು. ಅದರ ಪರಿಣಾಮವಾಗಿ ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯಿತು. ಅದಕ್ಕೋಸ್ಕರನೇ ಮನುವಾದಕ್ಕೆ ಪರ್ಯಾಯವಾಗಿ ಬಸವಾದಿ ಶರಣರು ಪರ್ಯಾಯ ಸಾಮಾಜಿಕ ವ್ಯವಸ್ಥೆಗೆ ಪ್ರತಿಪಾದನೆಯನ್ನು ಮಾಡಿದರು. ಅಂಬೇಡ್ಕರ್ ಕೂಡ ಪ್ರಯತ್ನ ಮಾಡಿದ್ರು ಬದಲಾವಣೆ ಮಾಡಲಿಕ್ಕೆ. ಹಾಗಾಗಿಯೇ ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಕೊಟ್ಟಂಥವ್ರು. ನನಗೆ ಈ ಅಸಮಾನತೆ ಹೋಗಿ ಮನುಷ್ಯತ್ವ ಇರತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅಸಮಾನತೆ ಹೋಗಬೇಕು, ಜಾತಿ ಹೋಗಬೇಕು, ಸಂಸ್ಕೃತಿ ಹೋಗಬೇಕು, ಭಾಷೆ ಇವೆಲ್ಲವೂ ಕೂಡ ಅದರ ಮೇಲೆ ಅಸಮಾನತೆ ಆಗಬಾರದು. ಸೊ ನಾವೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಎಲ್ಲರೂ ಕೂಡ, ಮತ್ತು ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಇದರಲ್ಲಿ ಮೊದಲಿಂದ ಕೂಡ ನಾನು ಇತಿಹಾಸದಿಂದ ಕಲ್ತಿರ್ತಕ್ಕಂಥ ಪಾಠ ಇದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಲೋಹಿಯ ಇರ್ಬೋದು, ಇವರಿಂದ ಕಲ್ತಿರ್ತಕ್ಕಂಥ ಪಾಠಗಳು ಇವು. ಸೊ ಇವರ ವಿಚಾರಧಾರೆಯಿಂದ ಈ ಬದಲಾವಣೆ ಸಮಾಜದಲ್ಲಿ ಆಗದೆ ಹೋದರೆ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥೇಳಿ 94-95 ಈಗ ಮೊರಾರ್ಜಿ ಶಾಲೆಗಳನ್ನು
ನಾನು 94-95 ಪ್ರಾರಂಭ ಮಾಡಿದೆ. ಯಾಕಂದರೆ ದಲಿತ ಸಂಘಟನೆಗಳ ಜೊತೆ ನನ್ನ ಸಂಪರ್ಕ ಇತ್ತು. ದಲಿತ ಸಂಘಟನೆಗಳು ಹೇಳ್ತಿದ್ದವು, ನಮಗೆ ಸಾರಾಯ ಅಂಗಡಿಗಳು ಬೇಡ, ವಸತಿ ಶಾಲೆಗಳು ಬೇಕು ಅಂತ ಹೇಳ್ತಿದ್ರು ಆಗ. ಸೊ ಆ ಥರದವು ಸುಮಾರು ಒಂದು 50, ಈ ಸಾರಿ ಅದಕ್ಕೆ 20 ಓಬಳಿಗಳಲ್ಲಿ ಇಲ್ಲಿಲ್ಲ, ಅಲ್ಲಿ ವಸತಿ ಶಾಲೆಗಳನ್ನು ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ನಾವು. ಯಾಕಂತಂದರೆ ಶೂದ್ರರ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಶಿಕ್ಷಣ, ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ ಮಾತ್ರ ವೈಚಾರಿಕತೆ ಬೆಳೆಯೋದು, ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಯಾವಾಗ ನೀವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಿ, ಮನುಷ್ಯತ್ವ ತಾನಾಗೇ ಬೆಳೀತದೆ. ಮನುಷ್ಯನಿಗೆ ಮನುಷ್ಯತ್ವ ಇಲ್ಲದೆ ಹೋದರೆ ಅವನು ಮನುಷ್ಯನೇ ಅಲ್ಲ, ಅವನು ಪ್ರಾಣಿಗೆ ಸಮಾನ ಅಂತ ಕರಿಬೇಕಾಗುತ್ತೆ. ಯಾಕಂದರೆ ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ಮನುಷ್ಯನಿಗೆ ಯೋಚನಾ ಶಕ್ತಿ ಇದೆ. ಸೊ ಈ ಕಾರಣದಿಂದ, ಈ ಹಿನ್ನೆಲೆಯಿಂದ ನಾನು ನಮ್ಮ ಎಲ್ಲ ಬಜೆಟ್ಗಳಲ್ಲೂ ಕೂಡ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ, ಸಮಾಜದಲ್ಲಿ ಭ್ರಾತೃತ್ವ ನಿರ್ಮಾಣ ಮಾಡ್ತಕ್ಕಂಥ ಇದನ್ನು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನನ್ನ 15 ಬಜೆಟ್ಗಳಲ್ಲೂ ಕೂಡ ಇವುಗಳನ್ನು ಕಾಣಲಿಕ್ಕೆ ಸಾಧ್ಯ.